ದಡ್ಡಿ ಶತ ದಡ್ಡಿ ಹೊಸ ಹೋಗ್ಬಿಟ್ಟೆ. ಎಲ್ರು ಎಲ್ರು ನನ್ನ ಲೈಫ್ ಜೊತೆ ಆಟ ಆಡ್ಬಿಟ್ರು. ಪ್ರೀತಿ ಮಾಡ್ದೆ, ಸೋತ್ ಹೋದೆ. ಯಾರ್ದೋ ಮೋಸಕ್ಕೆ ಬಲಿಯಾದೆ. ಯಾರು ನಿಜ ಹೇಳ್ತಿದ್ದಾರೆ, ಯಾರು ನನ್ನನ್ನು ಯೂಸ್ ಮಾಡ್ಕೋತಿದ್ದಾರೆ ಅಂತ ಅರ್ಥ ಆಗದೆ ಇರೋಷ್ಟು ದಡ್ಡಿ ಆಗೋಗ್ಬಿಟ್ಟೆ. ಇವತ್ತು ಲಕ್ಷ್ಮಿ ಸಾವು ಬದುಕಿನ ನಡುವೆ ಹೋರಾಡ್ತಿರೋದಕ್ಕೆ ಕಾರಣ ಈ ಕೀರ್ತಿನೇ. ಲಕ್ಷ್ಮಿಗೆ ನಿನ್ನನ್ನು ಬಿಟ್ಟೆ ಬೇರೆ ಯಾವ ಶತ್ರುಗಳು ಇಲ್ಲ. ನಿನ್ನಂತ ಕೊಲೆಗಾತಿಗೆ ನನ್ನ ಜೀವನದಲ್ಲಿ ಒಂದು ಇಂಚಷ್ಟು ಜಾಗ ಇಲ್ಲ. ಎಲ್ರ ತಾಳಕ್ಕೆ ತಕ್ಕ ಹಾಗೆ ಕುಣ್ದಿದ್ದಾಯ್ತು. ಮಾಡದೇ ಇರೋ ತಪ್ಪಿಗೆ ಕಣ್ ಕಂಡವ್ರ ಬಾಯಲ್ಲಿ ಮಾತು ಕೇಳಿದ್ದಾಯ್ತು. ಕೀರ್ತಿ ರಘುವೀರ್ ಒಂದ್ ಟೈಮಲ್ಲಿ ಕೀರ್ತಿ ರಘುವೀರ್ ಅಂದ್ರೆ ಹೇಗಿದ್ಲು, ಆದ್ರೆ ಈಗ ಎಲ್ರ ಬಾಯಲ್ಲೂ ಚೀತು ಅನಿಸ್ಕೊಳ್ಳೋ ಮಟ್ಟ ಕೇಳಿದ್ಬಿಟ್ಟಿದ್ದಾರೆ. ಮುಗ್ದೋಯ್ತು, ಎಲ್ಲ ಹಾಳಾಯ್ತು, ಎಲ್ಲ ಹಾಳಾಯ್ತು. ಹೀಗೆಲ್ಲದಕ್ಕೂ ಎಲ್ರಿಗೂ ಉತ್ತರ ಕೊಡೋ ಟೈಮ್ ಬಂದಿದೆ. ಎಲ್ರಿಗೂ ಉತ್ತರ. ಹೆಸರಿಗೆ ಮಾತ್ರ ಇವಳು ನಮ್ಮ ಅಕ್ಕ. ಯಾವಾಗ್ಲೂ ನನ್ನ ವಿರುದ್ಧವಾಗೆ ಕೆಲಸ ಮಾಡ್ತಾಳೆ. ಹೋಗಿ ಹೋಗಿ ನನ್ನ ಇವಳ ಕೈಯಲ್ಲಿ ಸಿಕ್ಕಾಕೋಬೇಕಾ? ಹೇಗೋ ಮ್ಯಾನೇಜ್ ಮಾಡ್ತಿದ್ದೆ. ಅದೇ ಟೈಮಲ್ಲಿ ಈ ಬಾನು ಫೋನ್ ಬರಬೇಕಾ? ನಾನು ಏನು ಮಾಡ್ತೀನಿ ಅಂತ ನಮ್ಮ ಅಕ್ಕಂಗೆ ಹೇಗೆ ಗೊತ್ತಾಗುತ್ತೋ ಏನೋ. ವಾಸನೆಲೆ ಕಂಡು ಹಿಡಿದ್ಬಿಡ್ತಾಳೆ ಅನ್ಸುತ್ತೆ. ಕರ್ಮ ಕೀರ್ತಿ ಲಕ್ಷ್ಮಿನ ನಾನೇ ಕಿಡ್ನಾಪ್ ಮಾಡಿಸಿದ್ದು. ಲಕ್ಷ್ಮಿ ಈ ಸ್ಥಿತಿಗೆ ನಾನೇ ಕಾರಣ ಅಂತ ಅವಳಿಗೇನಾದರೂ ಗೊತ್ತಾಗ್ಬಿಟ್ರೆ ನನ್ನನ್ನ ಕೊಂದೇ ಬಿಡ್ತಾಳೆ. ಇನ್ನು ಎಲ್ಲರ ಮುಂದೆ ಏನೇನು ಪ್ರಶ್ನೆಗಳನ್ನ ಕೇಳಿ ನನ್ನ ಮರ್ಯಾದೆ ತೆಗಿತಾಳೋ ನನ್ನ ಕರ್ಮ. ಇಷ್ಟು ಟ್ರೈ ಮಾಡಿದ್ದೆಲ್ಲ ವೇಸ್ಟ್ ಆಯ್ತು. ಟಿವಿಗಿಂತ ಮೊದಲು ನೋಡಿ ಜಿಯೋ ಸಿನಿಮಾ ಪ್ರೀಮಿಯಂನಲ್ಲಿ.